ನಾನು ನಾನು ನೋಡೋ ಡೈರೆಕ್ಟ್ಲಿ ನೋಡಿಲ್ಲ, ಇದು ಬಂದು ಮೋರ್ ದೆನ್ 200 ಟೈಮ್ಸ್ ನೋಡ್ತಾ ಇದ್ದೀನಿ. ಅಲ ಥರ ಬರ್ತದೆ, ಬಟ್ ಕಂಟ್ರೋಲ್ ಮಾಡ್ಕೋಬೇಕು. ಎಲ್ಲರೂ ಮಿಸ್ ಮಾಡ್ತೀವಿ ಇಲ್ವಾಸ್ ಕೆಲವ್ರನ್ನ, ಅದು ನೋಡಾಗ ಯಾವಾಗೂ ಕಷ್ಟನೆ. ಬಟ್ ಓಕೆ, ಇದು ಬಂದು ಐ ಥಿಂಕ್ ಮಾತಾಡೋದು ಎಮೋಷ್ನಲ್ ಟೈಮ್. ಈಗ ನನಗೂ ಕಷ್ಟ ಆಯ್ತದೆ, ಫಸ್ಟ್ ಟೈಮ್ ನಿಮ್ಮ ಜೊತೇಲಿ ನೋಡೋದು ತುಂಬ ಖುಷಿ ಆಯ್ತದೆ. ಅದು ಅಪ್ಪು ಸರ್ನ ತಿರ್ಗಾ ತಿರೆ ಮೇಲೆ ನೋಡೋದು ಅದಕ್ಕೆ ಮಾತೇ ಇಲ್ಲ. ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಿಂತ ನೀವೆಲ್ಲ ನೋಡಿದ್ದೀರಿ. ಐ ಥಿಂಕ್ ನನಗಿಂತ ನಿಮ್ಗೆ ಎಷ್ಟು ಎಫೆಕ್ಟ್ ಆಗಿದ್ದು, ಎಷ್ಟು ಇಷ್ಟ ಆಗಿದ್ದು ಅನ್ನೋದು ನೀವು ಐ ಥಿಂಕ್ ಇಡೀ ಲೋಕಕ್ಕೆ ಹೋಗಿ ತಲುಪಿಸ್ಬೇಕು, ರೀಚ್ ಆಗಬೇಕು. ಯಾಕೆಂದರೆ ಈ ಫಿಲಿಮ್ ನೀವು ಎಂಟೈರ್ ಫಿಲಿಮ್ ನೋಡಿದ್ರೆ, ಇದು ಬಂದು ಫಿಲಿಮ್ ಆಗಿ ನೋಡಿದ್ರೆ ಬರೀ ಫಿಲಿಮ್ ಅಲ್ಲ, ಅದು ಎಲ್ಲರೂ ಎಮೋಷನ್ಸ್. ನಾನು ನೋಡಾಗ ಡೈರೆಕ್ಟ್ಲೇ ನೋಡಿಲ್ಲ, ಇದು ಬಂದು ಮೋರ್ ದೆನ್ 200 ಟೈಮ್ಸ್ ನೋಡ್ತಾ ಇದ್ದೀನಿ. ಅಲ ಥರ ಬರ್ತದೆ, ಬಟ್ ಕಂಟ್ರೋಲ್ ಮಾಡ್ಕೋಬೇಕು. ಎಲ್ಲರೂ ಮಿಸ್ ಮಾಡ್ತೀವಿ ಇಲ್ವಾಸ್ ಕೆಲವ್ರನ್ನ, ಅದು ನೋಡಾಗ ಯಾವಾಗೂ ಕಷ್ಟನೇ. ಬಟ್ ಓಕೆ, ಇದು ಬಂದು ಐ ಥಿಂಕ್ ನೀವು ಹೆಂಗೆ ಇದು ರೀಚ್ ಮಾಡ್ತೀರಿ ಗೊತ್ತಿಲ್ಲ, ಜನಕ್ಕೆ ಹೋಗಿ ಐ ಥಿಂಕ್ ಯು ಶುಡ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ಇದು ಬರೀ ಫಿಲಮ್ ಅಂತ ಅಂದ್ಕೊಳ್ಕಾಗಲ್ಲ. ಇದು ದೇರ್ ಆರ್ ಸೋ ಮೆನಿ ಕೋಇನ್ಸಿಡೆಂಟ್ಸ್ ಇನ್ ಅವರ್ ಲೈಫ್, ಎವ್ರಿ ಡೇ ಟು ಡೇ ನಮ್ಮ ಎವ್ರಿ ಲೈಫಲ್ಲಿ ಏನೇನೋ ಮಿಸ್ ಮಾಡ್ತಿರ್ತೀವಿ. ಅವರು ಅಪ್ಪು ಸರ್ ಹೇಳೋ ಒಂದೊಂದು ಪದಗಳು ಅದು ತುಂಬ ಸೈಲೆಂಟ್, ತುಂಬ ಚಿಕ್ಕ ವಿಷಯ ಸಿಂಪಲಾಗಿರುತ್ತೆ, ಆದರೆ ಒಂದೊಂದು ಪದ ಅದು ಬಂದು ನಮ್ಮ ಹಾರ್ಟ್ಲಿ ಹೋಗಿ ಹಂಗೆ ಶಾಶ್ವತವಾಗಿ ಹಂಗೆ ಕುಂತ್ಕೊತ್ತ. ಆ ಥರ ಒಂದು ವಿಷಯನ ನಾವು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ನೋಡಾಗ. ಐ ಹೋಪ್ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಖುಷಿ ಆಯ್ತದೆ, ನನ್ನ ಖುಷಿ ಇನ್ನೂ ಹೇಳೋಕ್ಕಾಯ್ತಲ್ಲ, ಹೆಂಗೆಂಗೋ ಅನಿಸ್ತದೆ. ಐ ಆಮ್ ಸೋ ಹ್ಯಾಪಿ ನೀವೆಲ್ಲ ಬಂದು ಇವಾಗ ಬಂದು ಈ ಫಿಲಮ್ನ ನೋಡಿದ್ದೀರಿ. ನಿಮ್ಗೆ ಹೆಂಗೆ ಅನಿಸ್ತೋ, ಟೆಲ್ ದ ರಿಯಾಲಿಟಿ ಆಫ್ ದ ಫಿಲ್ಮ್, ಟೆಲ್ ದ ಎಕ್ಸ್ಪೀರಿಯನ್ಸ್ ಆಫ್ ಯುವರ್ ಓನ್, ಹೌ ಯು ಫೆಲ್ಟ್ ಆ್ಯಸ್ ಅ ಡೈರೆಕ್ಟರ್. ನಾ ಯಾವಾಗೂ ಹೇಳ್ಬೋದು ಆ ಫಿಲಮ್ ನಂದು, ಐ ಮೀನ್ ಇದೆಲ್ಲ ಆ್ಯಕ್ಚುಲಾಗಿ ಇದು ನಂದು ಅಂತ ಅಲ್ಲ, ಇದು ಬಂದು ಟೀಮ್ ವರ್ಕ್. ದೇವರು ಎಲ್ಲರೂ ಟೀಮ್ ವರ್ಕ್ ಮಾಡೋದ್ರಿಂದ ಈ ಥರ ಒಳ್ಳೆ ಫಿಲ್ಮ್ ಕೊಡೋಕ್ಕಾಗಿತ್ತು. ಒಂದು ಒಳ್ಳೆ ಫಿಲ್ಮ್ ಕೊಡಬೇಕು ಅಂತ ಉದ್ದೇಶದಲ್ಲಿ ಅಪ್ಪು ಸರ್ ಆವಾಗ ನನ್ನ ಬಂದು ಇಷ್ಟು ಪ್ರೀತಿಯಿಂದ ತಿರ್ಗಾ ಕನ್ನಡ ಇಂಡಸ್ಟ್ರೀಲಿ ಬಂದು ತಿರ್ಗಾ ಬರಬೇಕು ಅಂತ ಆಶೀರ್ವಾದ ನನಗದ. ಅವರಿಂದ ನನಗೆ ಒಂದು ಬ್ರೇಕ್ ಕೊಟ್ಟಾರ, ಎಷ್ಟೋ ಜನಗ ಏನೇನೋ ಮಾಡಾರ, ನನಗೂ ಒಂದು ಬ್ರೇಕ್ ಕೊಟ್ಟಾರ ಅವರಿಂದ, ತುಂಬ ಖುಷಿ ಆಯ್ತದೆ. ಇದೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ನಾ ತಾಳ್ಮೆಯಿಂದ ಹೇಳ್ಕೊಡ್ತೀನಿ.